ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರ ಶಿರಸಿ. ಆತ್ಮೀಯರೇ, ಇವತ್ತು ಹೈಪರ್ ಎಸಿಡಿಟಿ ತುಂಬಾ ಜನರ ಕಾಡ್ತಾ ಇದೆ. ಎಸಿಡಿಟಿಯ ಬಗ್ಗೆ ನಾನು ನಿಮಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. ಈ ಒಂದು ಎಸಿಡಿಟಿಗೆ ಮುಖ್ಯವಾದ ಒಂದು ಕಾರಣ, ಹೆಚ್ಚಾದಂತಹ ಎಸಿಡಿಟಿಗೆ ಹೈಪರ್ ಎಸಿಡಿ ಮುಖ್ಯವಾದ ಒಂದು ಕಾರಣ, ಎಚ್ ಪೈಲೋರಿ ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನೋದನ್ನ ಹೇಳಿದ್ದೆ. ಅದು ಸಂಶೋಧನೆಯಿಂದ ರುಜುವಾತಾಗಿದೆ. ಅದಕ್ಕೆ ಪರಿಹಾರವನ್ನು ಇವತ್ತು ನಾನು ತೆಗೆದುಕೊಂಡು ಬಂದಿದೆ ನಿಮಗೋಸ್ಕರ. ಓಕೆ, ಇಲ್ಲಿ ನೋಡಿ, ಇದರ ಒಂದು ಕಾರಣವನ್ನ ಯಾರು, ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಪ್ರಪಂಚದ ಗ್ಯಾಸ್ಟ್ರೋ ಎಂಟ್ರಾಲಜಿ ಹೊಟ್ಟೆ ವಿಭಾಗದ ಎಸಿಡಿಟಿಯ ಒಂದು ಪ್ರಮುಖವಾದ ಸಂಸ್ಥೆ ಹೇಳಿದೆ. ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಎಚ್ ಪೈಲೋರಿ ಅಸೋಸಿಯೇಟೆಡ್ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್, ಅಂದ್ರೆ ಗ್ಯಾಸ್ಟ್ರೈಟಿಸ್ ಈ ಒಂದು ಹೈಪರ್ ಎಸಿಡಿಟಿಗೆ ಮುಖ್ಯವಾದ ಕಾರಣ. ತುಂಬಾ ದಿವಸಗಳಿಂದ ಎದೆ ಉರಿ ಬರ್ತಾ ಇರತ್ತೆ ಅನ್ನೋದು. ಕ್ಲಿನಿಕಲ್ ಸಿಂಡ್ರೋಮ್ಸ್, ಪ್ರೀ ಕ್ಯಾನ್ಸರಸ್ ಲೀಜನ್ಸ್ ಅಂಡ್ ಪ್ಯಾಥೋಜೆನಿಸ್ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಡೆವಲಪ್ಮೆಂಟ್. ಇವನ್ ಎಸಿಡಿಟಿ ಜಾಸ್ತಿ ಆಗಿ ಆಗಿ ಅಲ್ಸರ್ ಆಗಿ ಹೊಟ್ಟೆಯ ಕ್ಯಾನ್ಸರ್, ಇವು ಕೂಡ ಕಾರಣ ಎಚ್ ಪೈಲೋರಿ ಎನ್ನುವಂತ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತೇಳಿ ಸಂಶೋಧನೆ ಹೇಳಿದೆ. ವರ್ಲ್ಡ್ ಜರ್ನಲ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅವರು ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. 2014 May 14 ಇದು ಪಬ್ಲಿಷ್ ಆಗಿದೆ. ಸೊ ಅಲ್ಲಿ ನಮ್ಗೆ ಒಂದು ವಿಷಯ ಅರ್ಥ ಆಯ್ತು. ಎರಡನೇ ವಿಷಯ, ಇದಕ್ಕೆ ಔಷಧಿ ಏನು? ಸೊ ಎಲ್ಲ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಿಗೆ ರಿಸರ್ಚ್ ಮಾಡಿ ಕೊಡುವಂತಹ ಒಂದು ಸಂಸ್ಥೆ ನೋಡಿ, ಇಲ್ಲಿ ಫಾರ್ಮಾ ಸೈನ್ಸ್ ಟೆಕ್ನಾಲಜಿ ಅನ್ನುವಂತಹ ಒಂದು ದೊಡ್ಡ ವಿಜ್ಞಾನಿಗಳ ಒಂದು ಸಂಸ್ಥೆ ಇಲ್ಲಿ ಹೇಳಿದೆ, ಈ ಜರ್ನಲ್ ಅಲ್ಲಿ ಹೇಳಿದೆ. ಇಲ್ಲಿ ನೋಡಿ, ಲೈಕೋರೈಸ್ ಅಂದ್ರೆ ಜ್ಯೇಷ್ಠ ಮಧು, ಅ ಪಾಸಿಬಲ್ ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಅಲ್ಸರ್ ಡ್ರಗ್. ಹೌದು, ಇದು ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಅಲ್ಸರ್, ಹೊಟ್ಟೆಯಲ್ಲಿರುವಂತ ಇನ್ಫ್ಲಮೇಷನ್ ಇಂದ ಎಸಿಡಿಟಿ ಉಂಟಾಗುತ್ತೆ, ಆ ಎಸಿಡಿಟಿಯನ್ನ ಕಡಿಮೆ ಮಾಡ್ಲಿಕ್ಕೆ ಹಾಗೂ ಅಲ್ಸರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇರುವಂತಹ ಒಂದು ಔಷಧಿ ಅದು ಜ್ಯೇಷ್ಠ ಮಧು ಅಂತ ಹೇಳಿ ಸೈನ್ಸ್ ಹೇಳಿದೆ. ನಾನು ಹೇಳ್ತಾ ಇಲ್ಲ, ವಿಜ್ಞಾನಿಗಳು ಹೇಳಿದ್ದಾರೆ. ರುಜುವಾತಾಗಿದೆ ಭಾರತೀಯ ಸಸ್ಯ ಔಷಧಿ ಇಷ್ಟು ಒಳ್ಳೇದು ಅಂತ ಹೇಳಿ. ಜ್ಯೇಷ್ಠ ಮಧುವಿನ ಎಕ್ಸ್ಟ್ರಾಕ್ಟ್ DGL ನ ತೆಗೆದುಕೊಳ್ಳೋದ್ರಿಂದಾಗಿ ಈ ಎಚ್ ಪೈಲೋರಿಯನ್ನ ನಿರ್ನಾಮ ಮಾಡಬಹುದು. ಬಹಳ ಖುಷಿ ವಿಷಯ. ಸೊ ಹಾಗಾಗಿ DGL ಎಕ್ಸ್ಟ್ರಾಕ್ಟ್ ಅನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಆಹಾರಕ್ಕಿಂತ 10 ನಿಮಿಷ ಮುಂಚೆ ಒಂದು ತಿಂಗಳು ಚೀಪದಲ್ಲಿ ಖಂಡಿತವಾಗಿ ಈ ಒಂದು ಎಚ್ ಪೈಲೋರಿ ಬ್ಯಾಡ್ ಬ್ಯಾಕ್ಟೀರಿಯಾ ಸತ್ತೋಗಿ ನಮ್ಮ ಒಂದು ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ಗ್ಯಾಸ್ಟ್ರೈಟಿಸ್ ಗೆ ನಾವು ಗುಡ್ ಬೈ ಹೇಳಲಿಕ್ಕೆ ಸಾಧ್ಯ ಆಗತ್ತೆ, ಜೊತೆಗೆ ಮುಂದೆ ಅದು ಕ್ಯಾನ್ಸರ್ ಆಗದೆ ಇದ್ದಾಗ ಕೂಡ ತಡಲಿಕ್ಕೆ ಆಗತ್ತೆ. ಸೊ ಹಾಗಾದ್ರೆ ತಡ ಮಾಡೋದು ಯಾಕೆ? ಇದು DGL ನ ತೆಗೆದುಕೊಳ್ಳೋಣ, ನಮ್ಮ ಆರೋಗ್ಯನ ವರ್ಧಿಸಿಕೊಳ್ಳೋಣ. ನಮಸ್ಕಾರ.